ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಏಟ್ ಲೋಟಸ್ ಚಾನಲ್. ಬನ್ನಿ, ಇವತ್ತು ಹೆಲ್ತಿ ವೆಜಿಟೇಬಲ್ ಹೆಗ್ ಪಡ್ಡು ಯಾವ ಥರ ಮಾಡೋದಂತ ನೋಡೋಣ. ತುಂಬ ಸಾಫ್ಟಾಗಿ ಹೆಲ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಫಸ್ಟು ಸ್ಟೌವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. 3 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ದ ಈರುಳ್ಳಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟ್ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಇದು 1 ಕ್ಯಾರೆಟು ತುರಿದಿರೋವಂಥದ್ದು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕ್ಯಾರೆಟ್ ಫ್ರೈ ಆದಮೇಲೆ ನೋಡಿ, ಇದು ಒಂದು ಆಲೂಗೆಡ್ಡೆ ತುರಿದಿರೋವಂಥದ್ದು ಹಾಕ್ಕೊತಾ ಇದ್ದೀನಿ. ತುರಿದು ಆಚೆ ಇಟ್ಟರೆ ಕಪ್ಪಗಾಗುತ್ತೆ ಅಂತ ನೀರಲ್ಲಿ ಹಾಕಿಟ್ಟಿದ್ದೀನಿ. ನೀರನ್ನ ಸೋಸ್ಕೊಂಡು ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ನೀರನ್ನ ಗಿಡಕ್ಕೆ ಹಾಕ್ಬಿಡಿ. ಇವಾಗೆಲ್ಲ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ 2 ನಿಮಿಷ ಫ್ರೈ ಆದಮೇಲೆ ಇವಾಗ 1 ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅರಶಿನದ ಪುಡಿ ಸ್ವಲ್ಪ, ಮತ್ತು ಅಚ್ಚಕಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊತಾ ಇದ್ದೀನಿ 1 ಸ್ಪೂನ್ ಆಗೋವಷ್ಟು. ಇದು ಕ್ಯಾಶ್ಮೀರ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕಲರ್ಗೋಸ್ಕರ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, 1/4 ಟೀಸ್ಪೂನ್ ಆಗೋವಷ್ಟು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು 80% ಬೆಂದರೆ ಸಾಕು, ಮತ್ತು ಇನ್ನು 20% ಪಡ್ಡು ಹಾಕಿದಾಗ ಬೇಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಫ್ರೈ ಆದರೆ ಸಾಕು ಇದು. ಇವಾಗ ಒಂದು 10 ನಿಮಿಷ ಆಗಿದೆ. ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಆಫ್ ಮಾಡಿ ಒಂದು 10 ನಿಮಿಷ ಇದನ್ನು ಆರಾಗಿ ಬಿಟ್ಬಿಡೋಣ. ಇವಾಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ ನಾನು. 6 ಮೊಟ್ಟೆನ ಒಡೆದು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ತೊಗೋಬೋದು. ಇಲ್ಲಿ ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. ನೋಡಿ, ಇವಾಗ ಮೊಟ್ಟೆಗಾಗೋವಷ್ಟು ಮಾತ್ರ ಉಪ್ಪು ಸೇರಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಟೇಸ್ಟಿಗೆ ತಕ್ಕಷ್ಟು. ಫಸ್ಟೇ ಸ್ವಲ್ಪ ಹಾಕಿದ್ದೀವಿ ತರಕಾರಿ ಜೊತೆಯಲ್ಲಿ. ಇವಾಗ ಮೊಟ್ಟೆಗೆ ಬೇಕಾದಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಆರಕ್ಕೆ ಇಟ್ಟಿದ್ವಲ್ಲ, ಇದು ಆರಿದೆ. ಇವಾಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ಸ್ಟವ್ ಆನ್ ಮಾಡಿಕೊಂಡು ಪಡ್ಡು ಪಾತ್ರೆ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ ಮೊಟ್ಟೆನೆಲ್ಲ. ಒಂದು ಮುಕ್ಕಾಲು ಭಾಗ ಆಗೋವಷ್ಟು ಹಾಕ್ಕೊಳ್ಳಿ, ಆಮೇಲೆ ಉಬ್ಬಿ ಬರುತ್ತೆ. ಫುಲ್ಲು ಹಾಕ್ಕೊಳ್ಳೋಕ್ಕಿಂತ ಮುಕ್ಕಾಲು ಭಾಗ ಆಗೋವಷ್ಟು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಕೋಬೇಕು. ಸ್ಟೌವ್ನ ಸಿಮ್ಮಲ್ಲೇ ಇಟ್ಕೊಂಡಿರಿ, ಮೀಡಿಯಂ ಫ್ಲೇಮಲ್ಲೇ ಫ್ರೈ ಆಗಬೇಕು ಅದು. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಆಮೇಲೆ ನೋಡೋಣ. ನೋಡಿ ಇವಾಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ, ಇವಾಗ ತಿರುಗಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟು ನೋಡ್ಕೊಳ್ಳಿ, ಸರಿಯಾಗಿ ಬೆಂದಿಲ್ಲ ಅಂದರೆ ಇನ್ನೊಂದು 2 ನಿಮಿಷ ಬಿಟ್ಟು ಆಮೇಲೆ ಈ ಥರ ಟರ್ನ್ ಮಾಡಿ. ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡು. ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಸಣ್ಣ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ಸೈಡ್ ಡಿಶ್ಶಾಗೂ ಇಟ್ಕೋಬೋದು ಸಾಂಬಾರು ರೈಸ್ ಜೊತೆ ಎಲ್ಲ. ನೋಡಿ ಇವಾಗ ಇನ್ನೊಂದು ಸೈಡು ಬೆಂದಾಗಿದೆ, ಇವಾಗೆಲ್ಲ ತೆಗಿತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇವಾಗೆಲ್ಲ ತೆಗಿತಾ ಇದ್ದೀನಿ. ನಮ್ಗೆ ಇವಾಗ ಹೆಲ್ತಿಯಾಗಿರೋಂಥ ಟೇಸ್ಟಿಯಾಗಿರೋಂಥ ಎಗ್ ಪಡ್ಡು ರೆಡಿಯಾಗಿದೆ. ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಟೇಸ್ಟು. ಸಣ್ಣ ಮಕ್ಕಳಿಗೆಲ್ಲ ಕೂಡ ತುಂಬ ಇಷ್ಟ ಆಗುತ್ತೆ ಇದು. ಇದನ್ನು ನಾವು ಆಮ್ಲೆಟ್ ಥರ ಕೂಡ ಹಾಕ್ಕೋಬೋದು. ಬನ್ನಿ ಆಮ್ಲೆಟ್ ಥರ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ. ನೀಟಾಗಿ ಬರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದು ಕೂಡ. ಮಾಮೂಲಿ ಸೇಮ್ ಆಮ್ಲೆಟ್ ಯಾವ ಥರ ಹಾಕ್ಕೊತೀವೋ ಆ ಥರನೇ ಹಾಕ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಕೂಡ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡು ಟರ್ನ್ ಮಾಡ್ಕೊಳ್ಳೋಣ. ಇದೇ ರೀತಿ ಎರಡು ಸೈಡು ಬೆಂದಮೇಲೆ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.